ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತಮ್ಮ ಮೂಲಕ ನಾನು ಕೊಡಗು ಜಿಲ್ಲೆಯ ಎಲ್ಲ ಪದವೀಧರ ಮತದಾರ ಬಾಂಧವರಲ್ಲಿ ನನ್ನ ಕೆ ರಘುಪತಿ ಭಟ್ ಹೆಸರಿನ ಮುಂದೆ ಮೊದಲನೇ ಪ್ರಶಸ್ತಿ ಒಂದನ್ನು ಹಾಕುವುದರ ಮೂಲಕ ನನಗೆ ಮತ ನೀಡಿ ಗೆಲ್ಲಿಸಬೇಕು ಅಂತಿರುವಂಥ ವಿನಂತಿಯನ್ನು ನಾನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿ, 1 ಬಾರಿ ನಗರಸಭಾ ಸದಸ್ಯನಾಗಿ, ಉಡುಪಿಯಲ್ಲಿ ನಾನು ಸ್ಪರ್ಧಿಸಿದ 4 ಚುನಾವಣೆಯಲ್ಲಿಯೂ ಉಡುಪಿ ಕ್ಷೇತ್ರದ ಜನತೆ ನನ್ನನ್ನು ಗೆಲ್ಲಿಸಿದ್ದಾರೆ. 1 ಚುನಾವಣೆಯಲ್ಲಿ ಸೋಲಾಗಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊನೆಯ ಕ್ಷಣದಲ್ಲಿ ನನಗೆ ಟಿಕೆಟ್ ಪ್ರಕಟ ಆಗುವಾಗ ಟಿವಿಯಲ್ಲೇ ನನಗೆ ಟಿಕೆಟ್ ಇಲ್ಲ ಅಂತ ಹೇಳುವಂಥದ್ದು ಗೊತ್ತಾಯಿತು. ಅಥವಾ ಯಾವುದೇ ಹಿರಿಯ ನಾಯಕರುಗಳು ನನಗೆ ಅಭಿಪ್ರಾಯಗಳನ್ನು ಪಡ್ಕೊಳ್ಳದೆ ನನಗೆ ಟಿಕೆಟ್ ನಿರಾಕರಿಸಲ್ಪಟ್ಟಿತ್ತು. ಆದರೆ ಆಗ ನಾನು ಪಕ್ಷದ ಪರವಾಗಿ ನಿಂತು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಭಾಳ ಶ್ರಮಪಟ್ಟು ನಾವು ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದೇವೆ. ಈ ಬಾರಿಯೂ ನಾನು ಟಿಕೆಟ್ ತಪ್ಪಿದ ನಂತರ ಆಗ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಆಯನೂರು ಬನ್ಯಾಥವ್ರು ಬಿ ಜೆ ಪಿಯಲ್ಲಿದ್ದರು. ಆಗ ಅವರು ಜೆ ಡಿ ಎಸ್ ಹೋಗಿ ಸ್ಪರ್ಧಿಸ್ತಾ ಇದ್ದರು. ಆ ಸ್ಥಾನ ಖಾಲಿ ಇತ್ತು. ಬೈ ಇಲೆಕ್ಷನ್ನಲ್ಲಿ ಆ ವಿಧಾನ ಪರಿಷತ್ನ ಸ್ಥಾನ ತಮಗೆ ಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಆ ಕಾಲದಲ್ಲಿ ನನಗೆ ಕೊಟ್ಟಿದ್ದರು. ಆದರೆ ಬೈ ಇಲೆಕ್ಷನ್ ಆಗಲಿಲ್ಲ. ಎನ್ರೋಲ್ಮೆಂಟ್ ಆಗುವಾಗ ನಾನೆಲ್ಲ ನಾಯಕರುಗಳ ಹತ್ರ ವಿನಂತಿ ಮಾಡಿ ಈ ಬಾರಿ ನನಗೆ ನೈಋತ್ಯ ಪದವೀಧರಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಕೊಡಬೇಕು ಅಂತ ಕೇಳಿದಾಗ ಎಲ್ಲರೂ ಅದಕ್ಕೆ ಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ನೀಡಿದರು. ಲೋಕಸಭೆಯಲ್ಲಿ ಶಿವಮೊಗ್ಗ ಚುನಾವಣೆಯ ಪ್ರಭಾರಿಯನ್ನಾಗಿ ಮಾಡಿದರು ಮತ್ತು ಲೋಕಸಭೆಯ ಚುನಾವಣೆಯ ನಂತರ ನಿಮ್ಮ ಅಭ್ಯರ್ಥಿತನವನ್ನು ನಾವು ಪ್ರಕಟಿಸ್ತೇವೆ ಅಂತ ಹೇಳುವಂಥದ್ದು ಎಲ್ಲ ಹೆಚ್ಚಿನ ನಾಯಕರುಗಳು ನನಗೆ ಭರವಸೆಯನ್ನು ಕೊಟ್ಟಿದ್ದರು. ಮತ್ತು ಎನ್ರೋಲ್ಮೆಂಟಲ್ಲಿಯೂ ಕಳೆದ 10 ತಿಂಗಳಿಂದ ನಾನು ಸಾಕಷ್ಟು ತಯಾರಿಗಳನ್ನು ಮಾಡಿ ನಮ್ಮದೇ ಆದಂಥ ಅಭಿಮಾನಿಗಳು ನಮ್ಮದೇ ಆದಂಥ ಪ್ರಭಾವದಿಂದ ನಾವು ಎನ್ರೋಲು ಮಾಡಿದ್ದೇವೆ. ಕೊನೆಯ ಕ್ಷಣದಲ್ಲಿ ಈ ಚುನಾವಣೆಯಲ್ಲೂ ಅದೇ ರೀತಿ ಸಂಜೆಯವರೆಗೂ ನಾನು ಭಾರತೀಯ ಜನತಾ ಪಕ್ಷದ ರಾಜ್ಯದ ಕಚೇರಿಯಲ್ಲಿದ್ದೆ. ರಾಜ್ಯಾಧ್ಯಕ್ಷರನ್ನು, ಪ್ರಧಾನ ಕಾರ್ಯದರ್ಶಿಗಳನ್ನು, ಮಾಜಿ ಮುಖ್ಯಮಂತ್ರಿಗಳನ್ನು ಎಲ್ಲರನ್ನೂ ಭೇಟಿಯಾಗಿದ್ದೆ. ಎಲ್ಲರೂ 2 ವರ್ಷ ಹೋಗಿದೆ ಕೇಂದ್ರದಲ್ಲಿ ಆಗ್ಬೋದು ನಿಮ್ಮದು ಅಂತ ಹೇಳ್ತಾ ಇದ್ರು. ಬಿಟ್ಟರೆ ಮತ್ತೆ ಪುನಃ ಪ್ರಕಟೆ ಆದಾಗಲೇ 2ನೇ ಬಾರಿಯೂ ಅದೇ ರೀತಿ ಗೊತ್ತಾಯಿತು. 3 ದಿವಸ ನಾನು ಚರ್ಚೆ ಮಾಡಿಕೊಂಡೆ ನನ್ನ ಮನಸ್ಸಿನೊಳಗೆ ಏನು ಮಾಡಬೇಕು ಅಂತ. ನನಗೆ ಈ ಬಾರಿ ಅಭ್ಯರ್ಥಿತನ ಪಕ್ಷ ಮಾಡಿದ್ದು ಯಾವುದೂ ಸರಿಯಲ್ಲ ಅಂತ ಹೇಳುವಂತಹದ್ದು ನನಗೆ ನಿರ್ಧಾರ ಬಂತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ತಮ್ಮ ಮೂಲಕ ನಾನು ಕೊಡಗು ಜಿಲ್ಲೆಯ ಎಲ್ಲ ಪದವೀಧರ ಮತದಾರ ಬಾಂಧವರಲ್ಲಿ ನನ್ನ ಕೆ ರಘುಪತಿ ಭಟ್ ಹೆಸರಿನ ಮುಂದೆ ಮೊದಲನೇ ಪ್ರಶಸ್ತಿ ಒಂದನ್ನು ಹಾಕುವುದರ ಮೂಲಕ ನನಗೆ ಮತ ನೀಡಿ ಗೆಲ್ಲಿಸಬೇಕು ಅಂತಿರುವಂಥ ವಿನಂತಿಯನ್ನು ನಾನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿ, 1 ಬಾರಿ ನಗರಸಭಾ ಸದಸ್ಯನಾಗಿ, ಉಡುಪಿಯಲ್ಲಿ ನಾನು ಸ್ಪರ್ಧಿಸಿದ 4 ಚುನಾವಣೆಯಲ್ಲಿಯೂ ಉಡುಪಿ ಕ್ಷೇತ್ರದ ಜನತೆ ನನ್ನನ್ನು ಗೆಲ್ಲಿಸಿದ್ದಾರೆ. 1 ಚುನಾವಣೆಯಲ್ಲಿ ಸೋಲಾಗಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊನೆಯ ಕ್ಷಣದಲ್ಲಿ ನನಗೆ ಟಿಕೆಟ್ ಪ್ರಕಟ ಆಗುವಾಗ ಟಿವಿಯಲ್ಲೇ ನನಗೆ ಟಿಕೆಟ್ ಇಲ್ಲ ಅಂತ ಹೇಳುವಂಥದ್ದು ಗೊತ್ತಾಯಿತು. ಅಥವಾ ಯಾವುದೇ ಹಿರಿಯ ನಾಯಕರುಗಳು ನನಗೆ ಅಭಿಪ್ರಾಯಗಳನ್ನು ಪಡ್ಕೊಳ್ಳದೆ
ನನಗೆ ಟಿಕೆಟ್ ನಿರಾಕರಿಸಲ್ಪಟ್ಟಿತ್ತು. ಆದರೆ ಆಗ ನಾನು ಪಕ್ಷದ ಪರವಾಗಿ ನಿಂತು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಭಾಳ ಶ್ರಮಪಟ್ಟು ನಾವು ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದೇವೆ. ಈ ಬಾರಿಯೂ ನಾನು ಟಿಕೆಟ್ ತಪ್ಪಿದ ನಂತರ ಆಗ ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಆಯನೂರು ಮಂಜುನಾಥ್ ಅವರು ಬಿ ಜೆ ಪಿಯಲ್ಲಿದ್ದರು, ಆಗ ಅವರು ಜೆ ಡಿ ಎಸ್ ಹೋಗಿ ಸ್ಪರ್ಧಿಸ್ತಾ ಇದ್ದರು, ಆ ಸ್ಥಾನ ಖಾಲಿ ಇತ್ತು. ಬೈ ಇಲೆಕ್ಷನ್ನಲ್ಲಿ ಆ ವಿಧಾನ ಪರಿಷತ್ನ ಸ್ಥಾನ ತಮಗೆ ಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಆ ಕಾಲದಲ್ಲಿ ನನಗೆ ಕೊಟ್ಟಿದ್ದರು. ಆದರೆ ಬೈ ಇಲೆಕ್ಷನ್ ಆಗಲಿಲ್ಲ. ಎನ್ರೋಲ್ಮೆಂಟ್ ಆಗುವಾಗ ನಾನೆಲ್ಲ ನಾಯಕರುಗಳ ಹತ್ರ ವಿನಂತಿ ಮಾಡಿ ಈ ಬಾರಿ ನನಗೆ ನೈಋತ್ಯ ಪದವೀಧರರಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಕೊಡಬೇಕು ಅಂತ ಕೇಳಿದಾಗ ಎಲ್ಲರೂ ಅದಕ್ಕೆ ಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ನೀಡಿದರು. ಲೋಕಸಭೆಯಲ್ಲಿ ಶಿವಮೊಗ್ಗ ಚುನಾವಣೆಯ ಪ್ರಭಾರಿಯನ್ನಾಗಿ ಮಾಡಿದರು ಮತ್ತು ಲೋಕಸಭೆಯ ಚುನಾವಣೆಯ ನಂತರ ನಿಮ್ಮ ಅಭ್ಯರ್ಥಿತನವನ್ನು ನಾವು ಪ್ರಕಟಿಸ್ತೇವೆ ಅಂತ ಹೇಳುವಂಥದ್ದು ಎಲ್ಲ ಹೆಚ್ಚಿನ ನಾಯಕರುಗಳು ನನಗೆ ಭರವಸೆಯನ್ನು ಕೊಟ್ಟಿದ್ದರು. ಮತ್ತು ಎನ್ರೋಲ್ಮೆಂಟಲ್ಲಿ ಕಳೆದ 10 ತಿಂಗಳಿಂದ ನಾನು ಸಾಕಷ್ಟು ತಯಾರಿಗಳನ್ನು ಮಾಡಿ ನಮ್ಮದೇ ಆದಂಥ ಅಭಿಮಾನಿಗಳು ನಮ್ಮದೇ ಆದಂಥ ಪ್ರಭಾವದಿಂದ ನಾವು ಎನ್ರೋಲ್ ಮಾಡಿದ್ದೇವೆ. ಕೊನೆಯ ಕ್ಷಣದಲ್ಲಿ ಈ ಚುನಾವಣೆಯಲ್ಲೂ ಅದೇ ರೀತಿ ಸಂಜೆಯವರೆಗೂ ನಾನು ಭಾರತೀಯ ಜನತಾ ಪಕ್ಷದ ರಾಜ್ಯದ ಕಚೇರಿಯಲ್ಲಿದ್ದೆ. ರಾಜ್ಯಾಧ್ಯಕ್ಷರನ್ನು, ಪ್ರಧಾನ ಕಾರ್ಯದರ್ಶಿಗಳನ್ನು, ಮಾಜಿ ಮುಖ್ಯಮಂತ್ರಿಗಳನ್ನು ಎಲ್ಲರನ್ನು ಭೇಟಿಯಾಗಿದ್ದೆ. ಎಲ್ಲರೂ 2 ವರ್ಷ ಹೋಗಿದೆ ಕೇಂದ್ರದಲ್ಲಿ ಆಗ್ಬೋದು ನಿಮ್ಮದು ಅಂತಲೇ ಹೇಳ್ತಾ ಇದ್ರು. ಬಿಟ್ಟರೆ ಮತ್ತೆ ಪುನಃ ಪ್ರಕಟ ಆದಾಗಲೇ ಎರಡನೇ ಬಾರಿಯೂ ಅದೇ ರೀತಿ ಗೊತ್ತಾಯಿತು. 3 ದಿವಸ ನಾನು ಚರ್ಚೆ ಮಾಡಿಕೊಂಡೆ ನನ್ನ ಮನಸ್ಸಿನೊಳಗೆ ಏನು ಮಾಡಬೇಕು ಅಂತ. ನನಗೆ ಈ ಬಾರಿ ಅಭ್ಯರ್ಥಿತನ ಪಕ್ಷ ಮಾಡಿದ್ದು ಯಾವುದೂ ಸರಿಯಲ್ಲ ಅಂತ ಹೇಳುವಂತಹದ್ದು ನನಗೆ ನಿರ್ಧಾರ ಬಂತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.